ಗೆಳೆಯರೆ ಈ ವಿಡಿಯೋದಲ್ಲಿ ಇಂಗ್ಲೀಷ್ನಲ್ಲಿ ನಿಮ್ಮ ಸಂಪೂರ್ಣ ಪರಿಚಯ ಮಾಡ್ಕೊಳ್ಳೋದನ್ನು ಕಲ್ಕೋಣ ಬನ್ನಿ ನಿಮ್ಮ ಪರಿಚಯ ಹೇಳಬೇಕಾದ್ರೆ ಮೊದಲು ನಿಮ್ಮ ಹೆಸರು ಹೇಳ್ತೀರಿ ನೀವು ಯಾವ ಊರವರು ಅಂತ ಹೇಳ್ತೀರಿ ನೀವು ಎಲ್ಲಿ ವಾಸ ಮಾಡ್ತೀರಿ ಅಂತ ಹೇಳ್ತೀರಿ ನಿಮ್ಮ ನಿಮಗೆ ಗೊತ್ತಿರೋ ಭಾಷೆಗಳ್ಯಾವು ಅಂತ ಹೇಳ್ತೀರಿ ಆಮೇಲೆ ನಿಮ್ಮ ವಯಸ್ಸೆಷ್ಟು ನಿಮ್ಮ ಟೆಲಿಫೋನ್ ನಂಬರ್ ಎಷ್ಟು ಅಂತ ಹೇಳ್ತೀರಿ ನಿಮ್ಮ ಹಾಬೀಸ್ ಅಂದರೆ ಹವ್ಯಾಸಗಳು ಏನು ಅಂತ ಹೇಳ್ತೀರಿ ಈ ಆರನ್ನು ನೀವು ಸಪ್ರೇಟ್ ಸಪ್ರೇಟಾಗಿ ಕಲ್ತ್ಕೊಳ್ಳೋಕ್ಕೆ ನಮ್ಮ ಇತರ ಆರು ವಿಡಿಯೋಗಳನ್ನು ಬಳಸ್ಬೋದು ಗೆಳೆಯರೆ ಆ ಲಿಂಕನ್ನು ಇಲ್ಲಿ ಮೇಲೆ ಕೊಟ್ಟಿದ್ದೀವಿ ಈ ಇಂಗ್ಲೀಷ್ ಕಲಿಕೆ ಸರಣಿಯ ಮುಂದಿನ ವಿಡಿಯೋಗಳ ಅಪ್ಡೇಟ್ ನಿಮಗೆ ಬರಬೇಕು ನೋಟಿಫಿಕೇಷನ್ ನಿಮಗೂ ಬರಬೇಕು ಅಂತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಒಬ್ಬರು ಪರಿಚಯ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಹಂತ ಮೊದಲು ನೀವು ಇನ್ನೊಬ್ಬರನ್ನ ಗ್ರೀಟ್ ಮಾಡ್ತೀರಿ ಅಥವಾ ನಿಮ್ಮನ್ನು ಇನ್ನೊಬ್ಬರು ಗ್ರೀಟ್ ಮಾಡ್ತಾರೆ ಏನಂತ ಗ್ರೀಟ್ ಮಾಡ್ತಾರೆ ಗುಡ್ ಮಾರ್ನಿಂಗ್ ಬೆಳಗ್ಗೆ ಆಗಿದ್ರೆ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ಆಗಿದ್ರೆ ಗುಡ್ ಆಫ್ಟರ್ನೂನ್ ಸಾಯಂಕಾಲ ಅಥವಾ ರಾತ್ರಿ ಆಗಿದ್ರೆ ಗುಡ್ ಈವ್ನಿಂಗ್ ಅಂತ ಮಾಡ್ತಾರೆ ಈಗ ರಾತ್ರಿ ಎಷ್ಟೊತ್ತಿಗೆ ಭೇಟಿಯಾಗಲಿ ಗುಡ್ ಈವ್ನಿಂಗ್ ಅನ್ನಬೇಕು ಗೆಳೆಯರೆ ಗುಡ್ ನೈಟ್ ಅನ್ನೋಂಗಿಲ್ಲ ಭೇಟಿ ಆದಾಗ ಗ್ರೀಟಿಂಗ್ ಮಾಡೋದು ಗುಡ್ ಈವ್ನಿಂಗ್ ಅಂತ ಆಮೇಲೆ ನೀವು ಬೇಕಾರ ಟಾಟಾ ಬಾಯ್ ಬಾಯ್ ಹೇಳೋ ಮುಂದೆ ಬೇಕಾದ್ರೆ ಗುಡ್ ನೈಟ್ ಹೇಳ್ರಿ ರಾತ್ರಿ ಆಗಿದ್ರೆ ಆದರೆ ಬೆಟ್ಟಿ ಆದ ತಕ್ಷಣ ಯಾವತ್ತು ಗುಡ್ ನೈಟ್ ಅಂತ ಹೇಳ್ತಕ್ಕದ್ದಲ್ಲ ನೆನಪಿಡಿಗಳೇ ರೀ ಆಮೇಲೆ ಗ್ರೀಟಿಂಗ್ಸ್ ಆದ ತಕ್ಷಣ ಇನ್ನೊಂದೇನು ಕೇಳ್ತಾರೆ ಹೌ ಆರ್ ಯು ಅಂತ ಕೇಳ್ತಾರೆ ನೀವು ಹೆಂಗಿದ್ದೀರಿ ಆರಾಮಿದ್ದೀರನ ಅಂತ ಹೌ ಆರ್ ಯು ಉತ್ತರ ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಹೇಳಬೇಕು ನಿಮ್ಮನ್ನು ಆರಾಮಿದ್ದರು ಅಂತ ಕೇಳಿದ್ದಕ್ಕೆ ಇಂಗ್ಲೀಷ್ನಾಗ ಥ್ಯಾಂಕ್ಸ್ ಹೇಳ್ತಾರೆ ಹೌ ಆರ್ ಯು ಐ ಆಮ್ ಫೈನ್ ಥ್ಯಾಂಕ್ ಯು ಹೌ ಆರ್ ಯು ಅಂತ ಕೇಳಬಕು ಐ ಆಮ್ ಫೈನ್ ಥ್ಯಾಂಕ್ ಯು ಹೌ ಆರ್ ಯು ಅಂತ ಕೇಳಬೇಕು ಓಕೆ ಇದು ಬಹಳಷ್ಟು ಮಂದಿ ಗೊತ್ತಿರೋದ್ರಿಂದ ನಾನು ಇದ್ರ ಬಗ್ಗೆ ಬಹಳ ಹೆಚ್ಚು ಸ್ಟ್ರೆಸ್ ಕೊಟ್ಟರೆ ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಇನ್ನು ಮುಂದೆ ಪರಿಚಯ ಹೆಸರು ಮೈ ನೇಮ್ ಈಸ್ ಗೋವಿಂದ್ ಬೆಳಗಾಂಕರ್ ಮೈ ನೇಮ್ ಈಸ್ ಆಮೇಲೆ ನಾವು ಎಲ್ಲಿ ಅವನು ನೇಟಿವ್ ಪ್ಲೇಸ್ ಐ ಆಮ್ ಫ್ರಮ್ ಧಾರವಾಡ ಒಂದು ಸ್ಟೈಲು ಐ ಆಮ್ ಫ್ರಮ್ ಧಾರ್ವಾಡ್ ಇದು ಒಂದು ರೀತಿ ಇನ್ನೊಂದು ರೀತಿ ಹೇಳ್ತಾರೆ ಐ ಕಮ್ ಫ್ರಮ್ ಧಾರ್ವಾಡ್ ನೀವು ಎರಡರಲ್ಲಿ ಯಾವುದಾದ್ರು ಹೇಳ್ಬೋದು ಐ ಆಮ್ ಫ್ರಮ್ ಧಾರ್ವಾಡ್ ಅಥವಾ ಐ ಕಮ್ ಫ್ರಮ್ ಧಾರ್ವಾಡ್ ನೀವು ವಾಸವಾಗಿರೋದು ಐ ಸ್ಟೇ ಇನ್ ಮಂಗಳೂರು ಇದು ಒಂದು ರೀತಿ ಇನ್ನೊಂದು ರೀತಿ ಐ ಆ್ಯಮ್ ಅಪ್ ಇನ್ ಮಂಗಳೂರು ಐ ಆ್ಯಮ್ ಅಪ್ ಇನ್ ಮಂಗಳೂರು ಆಮೇಲೆ ನಿಮಗೆ ಗೊತ್ತಿರೋ ಭಾಷೆಗಳನ್ನ ಹೇಳ್ಬೇಕು ಐ ಸ್ಪೀಕ್ ಮುಂದೆ ನಿಮಗೆ ಗೊತ್ತಿರೋ ಭಾಷೆಗಳನ್ನ ಹೇಳ್ಬಿಟ್ರಾಯ್ತು ಐ ಸ್ಪೀಕ್ ಕನ್ನಡ ಇಂಗ್ಲೀಷ್ ಹಿಂದಿ ಆ್ಯಂಡ್

ಒಂದಕ್ಕಿಂತ ಹೆಚ್ಚಿಗೆ ಹಾಬಿ ಇದ್ರೆ ಹವ್ಯಾಸ ಇದ್ರೆ ಮೈ ಹಾಬೀಸ್ ಆರ್ ಅಂತ ಹೇಳಬೇಕು ಒಂದೇ ಹಬ್ ಒಂದೇ ಹವ್ಯಾಸ ಇದ್ರೆ ಮೈ ಹಾಬಿ ಈಸ್ ಅಂತ ಹೇಳಬೇಕು ನೀವು ಪೇಂಟಿಂಗ್ ಹೇಳ್ರಿ ಡ್ರಾಯಿಂಗ್ ಹೇಳ್ರಿ ಹಾರ್ಸ್ ರೈಡಿಂಗ್ ಹೇಳ್ರಿ ರೀಡಿಂಗ್ ಹೇಳ್ರಿ ರೈಟಿಂಗ್ ಹೇಳ್ರಿ ಮೌಂಟೇನಿಯರಿಂಗ್ ಹೇಳ್ರಿ ಗುಡ್ಡ ಹತ್ತೋದು ದೊಡ್ಡ ದೊಡ್ಡ ಪರ್ವತ ಹತ್ತೋದು ನಿಮ್ಗೆ ಯಾವುದೋ ಕುಕ್ಕಿಂಗ್ ಇರ್ಬೋದು ವಾಚಿಂಗ್ ಫಿಲ್ಮ್ಸ್ ವಾಚಿಂಗ್ ಯೂಟ್ಯೂಬ್ ನಿಮ್ಗೆ ಯಾವ್ದು ಹವ್ಯಾಸದ ಅದನ್ನು ಸೇರಿಸ್ಬೋದು ಆಮೇಲೆ ಐ ಆ್ಯಮ್ ಫಿಫ್ಟಿ ಒನ್ ಇಯರ್ಸ್ ಓಲ್ಡ್ ನನ್ನ ವಯಸ್ಸು ಹೇಳೋದು ಐ ಆ್ಯಮ್ ಫಿಫ್ಟಿ ಒನ್ ಇಯರ್ಸ್ ಓಲ್ಡ್ ಆಮೇಲೆ ಇನ್ನೊಬ್ಬರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಅಂತ ಕೇಳ್ಬೇಕಲ್ಲ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಪ್ಲೀಸ್ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಪರಿಚಯ ಮಾಡಿಕೊಡ್ರಿ ಓಕೆ ಗೆಳೆಯರೆ ಈಗ ಇವನ್ನ ಬೇರೆಯವ್ರ ಜೊತೆ ಪ್ರಾಕ್ಟೀಸ್ ಮಾಡೋಣ ನೆನ್ಪಿಡಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನೀವು ಒಂದು ಭಾಷೆಯ ಮೇಲೆ ಹಿಡಿತ ಸಾಧಿಸ್ಬೋದು ಇನ್ನೊಂದು ನೆನಪಿಡಿ ಸ್ಕ್ರೀನ್ ಮೇಲೆ ನಗುಮುಖ ಬಂದಾಗ ನಿಮ್ಮ ಪಾಳಿ ಆವಾಗ ನೀವು ಮೊದಲು ನಿಮ್ಮ ಪರಿಚಯ ಮಾಡಿಕೊಂಡು ಅನಂತರ ಬೇರೆಯವ್ರಿಗೆ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ And Okay, Iga practice marna. My name is Ragini. I come from Bangalore. I stay in Mangaluru. I speak Kannada, English, Hindi, Telugu, and a little bit of German. My hobbies are singing, cooking and watching movies i am 45 years old please introduce yourself my name is maltesh i am from indore i stay in sankeshwar i speak kannada hindi english marathi and a little bit of telugu my hobbies are reading newspaper watching television and playing games i am 20 years old. Please introduce yourself. My name is Shashidhar. I am from Indore. I stay in Hospet. I speak Kannada, English, Hindi and little bit of Marathi. My hobbies are reading newspaper, listening to songs and playing games. I am 15 years old. Please introduce yourself. My name is Medha. I come from Mangaluru. I stay in Delhi. I speak kannada english hindi french german and a little bit of korean my hobbies are singing listening to music and watching series i am 22 years old please introduce yourself my name is sivanand. i am from indore. i stay in hospet. i speak english, hindi, marathi and a little bit of tibetan. my hobbies are reading newspaper, listening to radio and music. i am 52 years old. Please introduce yourself. My name is Medha. I come from Mangaluru. I stay in Delhi. I speak Kannada, English, Hindi, French, German, and a little bit of Korean. My hobbies are singing, listening to music, and watching series. I am 22 years old. Please introduce yourself. My name is Ragini. I come from Bangalore. I stay in Mangaluru. I speak Kannada, English, Hindi, Telugu, and a little bit of German. My hobbies are singing, cooking, and watching movies. I am Forty five years old. Please introduce yourself. ಓಕೆ ಗೆಳೆಯರೇ ನೀವು ಕಲ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ ಒಂದು ನೆನಪಿಡಿ ಕೆಲವರು ಒಂದೆರಡು ಮಿಸ್ಟೇಕ್ಸ್ ಮಾಡ್ತಾರೆ ಹಾಬೀಸ್ ಹವ್ಯಾಸಗಳನ್ನು ಹೇಳಬೇಕಾದ್ರೆ ಮೈ ಹ್ಯಾಬಿಟ್ಸ್ ಅಂತಾರೆ ಹ್ಯಾಬಿಟ್ಸ್ ಅಂದರೆ ಚಟಗಳು ಹವ್ಯಾಸ ಬೇರೆ ಚಟ ಬೇರೆ ನಿಮಗೆ ಗೊತ್ತಿರ್ತದೆ ಸೊ ನೀವು ಹವ್ಯಾಸಗಳನ್ನು ಹೇಳ್ಬೇಕು ಮೈ ಹಾಬೀಸ್ ಆರ್ ಅಂತ ಮೈ ಹ್ಯಾಬಿಟ್ಸ್ ಆರ್ ಆರ್ ಅಂತ ಹೇಳ್ಬೇಡ್ರಿ ಇನ್ನೊಂದು ಒಂದು ಲ್ಯಾಂಗ್ವೇಜ್ ಒಂದು ಚೂರು ಪಾರು ಗೊತ್ತಿರೋದನ್ನ ಯಾವಾಗಲೂ ಅ ಲಿಟ್ಲ್ ಬಿಟ್ ಆಫ್ ಅಂತ ಹೇಳಬೇಕು ಕೆಲವೊಮ್ಮೆ ಬೈ ಮಿಸ್ಟೇಕ್ ಲಿಟ್ಲ್ ಬಿಟ್ ಆಫ್ ಅಂತೀವಿ ಅ ಹೇಳಿದರೆ ಒಳ್ಳೆಯದು ಯಾವಾಗಲೂ ಅ ಲಿಟ್ಲ್ ಬಿಟ್ ಆಫ್ ಮರಾಠಿ ಓಕೆ ನೀವು ಕಲಿತದ್ದನ್ನು ಮನನ ಮಾಡ್ಕೊಳ್ಳಿಕ್ಕೆ ನೀವು ಕಮೆಂಟ್ಸ್ ಸೆಕ್ಷನ್ನಲ್ಲಿ ಬರೀರಿ ಏನು ಬರೀರಿ ಮೈ ನೇಮ್ ಈಸ್ ಅಂತ ನಿಮ್ಮ ಹೆಸರು ಬರೀರಿ ಐ ಕಮ್ ಫ್ರೋಮ್ ಅಂತ ನೀವು ಯಾವ ನೇಟಿವ್ ಪ್ಲೇಸ್ ಬರೀರಿ ಐ ಸ್ಟೇ ಇನ್ ನೀವು ಇರೋ ಊರಿನ ಹೆಸರು ಬರೀರಿ ಐ ಸ್ಪೀಕ್ ಅಂತ ನೀವು ಹಾಕಿ ನಿಮ್ಮ ನೀವು ಗೊತ್ತಿರೋ ಭಾಷೆಗಳನ್ನು ಬರೀರಿ ಐ ಆ್ಯಮ್ ಡ್ಯಾಶ್ ಡ್ಯಾಶ್ ಇಯರ್ಸ್ ಓಲ್ಡ್ ಅದನ್ನು ಬರೀರಿ ಮತ್ತು ನಿಮ್ಮ ಹವ್ಯಾಸಗಳನ್ನು ಬರೀರಿ ಮತ್ತು ಬೇರೆಯವ್ರಿಗೆ ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಬರೀರಿ ಈ ವಿಡಿಯೋ ಇಷ್ಟ ಆದರೆ ಗೆಳೆಯರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗ್ತಿದ್ರು ಶೇರ್ ಮಾಡಿರಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಬರಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಒತ್ತಿ ಆಮೇಲೆ ಎ ಎಲ್ ಆಲ್ ಅಂತ ಬರ್ತದೆ ಅದನ್ನು ಒತ್ತಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಗೆಳೆಯರೆ